ಡ್ರೈ ಫ್ರೂಟ್ಸ್ ಗಳಿಗೆ ಎಣ್ಣೆ ಓಡಿಸಿದ್ರೆ ಏನಾಗುತ್ತೆ ಹೇಳಿ ನಿಮ್ ಉತ್ತರ ಕಮೆಂಟ್ ಮಾಡಿ ನಾನು ನಿಮ್ಮ ಇಟ್ ನ ಆಶಿಕ್ ಮಾತಾಡ್ತಾ ಇರೋದು ಮಿಂಚಿ ಹೋದ ಕಾಲಕ್ಕೆ ಚಿಂತಿಸಿ ಫಲವಿಲ್ಲ ಅಂತಾರೆ ದೊಡ್ಡವರು ಹೇಳಿದರೆ ಕಾಲ ಕಾಲಕ್ಕೆ ಹಣ್ಣು ಹಂಪಲಗಳನ್ನ ತಿನ್ಬೇಕು ಅಂತ ಅಲ್ವಾ ಈಗ ವಿಷಯ ಏನಪ್ಪಾ ಅಂದ್ರೆ ನಾವು ತೋರಿಸ್ತಾ ಇರುವ ಜಾಗ ಬ್ಲಿಸ್ ಬೇಕೌಸ್ ಬೈ ಬಾವೇಶ್ ಅವರ ಕ್ಲೌಡ್ ಕಿಚನ್ ಕಾಲ ಕಾಲಕ್ಕೆ ಸಂಗ್ರಹಿಸಿ ಇಟ್ಟುಕೊಂಡಂತಹ ಡ್ರೈ ಫ್ರೂಟ್ಸ್ ಗಳನ್ನ ಬಳಸಿ ಪ್ಲಮ್ ಕೇಕ್ ಮಾಡಕ್ಕೆ ನಮ್ಮನ್ನ ಕರೆಸಿದ್ರು ಒಂದೊಳ್ಳೆ ಪ್ಲಮ್ ಕೇಕ್ ಮಾಡಕ್ಕೆ ಮೂರು ತಿಂಗಳ ಶ್ರಮ ಇರುತ್ತೆ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಗೋಡಂಬಿ ಬಾದಾಮಿ ಶುಂಠಿ ಸಿಪ್ಪೆ ನಿಂಬೆ ಹಣ್ಸಿಂಪೆ ಕಿತ್ಲೆ ಸಿಪ್ಪೆ ರೆಡ್ ಕ್ಯಾಂಡಿ ಚೆರಿ ಖರ್ಜೂರ ದ್ರಾಕ್ಷಿ ಕರಿ ದ್ರಾಕ್ಷಿ ರುಟಿ ಫ್ರೂಟಿ ವಾಲ್ನಟ್ ಮತ್ತೆ ಪ್ಲಮ್ಸ್ ನ ಚೆನ್ನಾಗಿ ಹತ್ತು ಬಾಟಲ್ ಲಿಕ್ಕರ್ ಆರ್ ಬಾಟಲ್ ಫ್ರೂಟ್ ಜ್ಯೂಸ್ ಜೊತೆ ಮಿಕ್ಸ್ ಮಾಡಿ ಡ್ರೈ ಫ್ರೂಟ್ಸ್ ಗಳಿಗೆ ಚೆನ್ನಾಗಿ ಎಣ್ಣೆ ಓಡಿಸಿ ಮೇಲೆ ಚಕ್ಕೆ ಲವಂಗ ಏಲಕ್ಕಿ ಮಸಾಲೆಗಳನ್ನ ಮಿಶ್ರಣ ಮಾಡಿ ಒಂದ್ ಬಾಕ್ಸ್ ಅಲ್ಲಿ ಹಾಕಿ ಸೋಕ್ ಆಗಕ್ಕೆ ಬಿಡ್ತಾರೆ ತದನಂತರ ಕ್ರಿಸ್ಮಸ್ ಟೈಮ್ ಅಲ್ಲಿ ಬ್ಯಾಚ್ ವೈಸ್ ಬೇಕ್ ಮಾಡ್ತಾರೆ ಜಾಸ್ತಿ ಡ್ರೈ ಫ್ರೂಟ್ ಗಳು ಸೋಕ್ ಆದಾಗ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಇವರು ಕೆಲವೊಮ್ಮೆ ಒಂದ್ ವರ್ಷ ನೆನ್ಸಿಟ್ಟು ರೆಫ್ರಿಜರೇಟರ್ ಸ್ಟೋರ್ ಮಾಡಿರ್ತಾರೆ ನಮಗೆ ಟೇಸ್ಟ್ ಮಾಡ್ಸಕ್ಕೆ ಫ್ರೆಶ್ ಆಗಿ ಎರಡು ಮೂರು ರೆಡಿ ಮಾಡಿ ಕಣ್ಣ ಮುಂದೆ ಪ್ಲಮ್ ಕೇಕ್ ನ ಮಾಡ್ಕೊಟ್ರು ಬಿಸಿ ಬಿಸಿ ಪ್ಲಮ್ ಕೇಕ್ ಸಖತ್ ಆಗಿತ್ತು ನಾನ್ ಅನ್ಕೋತಾ ಇದ್ದೆ ಬಿಸಿ ಆಗಿದ್ದಾಗ್ಲೇ ಸಖತ್ ಆಗಿತ್ತು ಇನ್ ಒಂದ್ ಹದಿನೈದು ದಿವಸ ಆದ್ಮೇಲೆ ತಿಂದ್ರೆ ಇನ್ನೆಷ್ಟು ಚೆನ್ನಾಗಿರುತ್ತೆ ಅಂತ ನೀವೇನಾದ್ರೂ ಕ್ರಿಸ್ಮಸ್ ಗೆ ಪ್ಲಮ್ ಕೇಕ್ ಆರ್ಡರ್ ಮಾಡ್ಬೇಕು ಅಂತ ಇದ್ರೆ ಇವ್ರ ನಂಬರ್ ಗೆ ಕಾಲ್ ಮಾಡಿ ಪ್ರೀ ಬುಕ್ ಮಾಡಿ ಅಥವಾ ಇವರ ಜಯನಗರ ಔಟ್ಲೆಟ್ ಬ್ಲಿಸ್ ಬೇಕ್ ಹೌಸ್ ಅಲ್ಲಿ ಕೂಡ ಪ್ರೀ ಆರ್ಡರ್ ಮಾಡಬಹುದು ಪ್ಲಮ್ ಕೇಕ್ ಇಷ್ಟ ಪಡ್ದೇ ಇರೋರು ಕೂಡ ಒಂದ್ಸತಿ ತಿಂದ್ರೆ ಫಿದಾ ಆಗೋದಂತೂ ಗ್ಯಾರಂಟಿ ಟ್ರೈ ಮಾಡಿ